ಅದಕ್ಕೆ ವಿಚಾರ ಆಗಿರೋ 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಬಿಜೆಪಿ ಅವ್ರು ಕೊಡ್ತಿಲ್ಲ, ಕೇಂದ್ರದಿಂದ ಕೊಡ್ತಿಲ್ಲ, ನಾವು ಹಂಗಾಗಿ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಅದು ಇಲ್ಲ, ದುಡ್ಡು ಹಾಕ್ತೀನಿ ಅಂತ ಹೇಳ್ತಾವ್ರೆ. ಅದು ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೋ ಗೊತ್ತಾಯ್ತಿಲ್ಲ. ಒಟ್ನಾಗ ಅದ ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲ ಹಾಳಾಗಿ ಹೋಯ್ತಾ ಇದೆ ಕರ್ನಾಟಕ. ಇಲ್ಲ ಮೇಡಮ್, ದುಡ್ಡು ಕೊಟ್ರೆ ಅವ್ರ ಹೆಸರಲ್ಲಿ ಯಾರು ಕುಡಿಯಕ್ ಕುಡಿತಾರೆ ಅಂದ್ರೆ ಅವ್ರ ಕೈಲಿ ಕೊಡ್ತಾರೆ. ಯಾರು ರೇಷನ್ ಕಾರ್ಡ್ ಹೆಸರಲ್ಲಿ ಅವ್ರಿಗೆ ಹೋಯ್ತದೆ, ಅಕೌಂಟ್ ಹೋಯ್ತದೆ, ಅವ್ರ ಅಕ್ಕಿ ತಗೊಳ್ತಾರೆ, ಬೇರೆ ಅಕ್ಕಿ ಆಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ಸರ್ಕಾರ ಹೇಳಿರೋದೇ ಸ್ವಲ್ಪ ಸ್ವಲ್ಪ ಕಷ್ಟದ ಕೆಲಸದೇ, ಅದನ್ನ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಇವ್ರು ಬಿಜೆಪಿ ಹೇಳಿದ್ದು ಅಕ್ಕಿ ಬದಲು ದುಡ್ಡು ಹಾಕಿದ್ರು, ಅದು ದುಡ್ಡು ಹಾಕ್ತಾರೆ ಈಗ ಅಕೌಂಟ್ಗೆ, ಅದು ಉಪಯೋಗ ಯಾವ ಥರ ಆಗುತ್ತೆ ಅದು ನೋಡಿ. ಸರ್ಕಾರ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, ಈಗ ಸರ್ಕಾರ ಅಕ್ಕಿ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಅದಕ್ಕೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಪರವಾಗಿಲ್ಲ, ದುಡ್ಡು ಕೊಟ್ಟರು ಅವ್ರ ಅಕೌಂಟ್ಗೆ BPL ಕಾರ್ಡ್ ಇರೋರಿಗೆ ಅವ್ರ ಅಕೌಂಟ್ಗೆ ಹೋಗ್ತದೆ, ಅದು ಒಂದು ಪರವಾಗಿಲ್ಲ. ಏನು ಅಕ್ಕಿ ಕೊಡ್ಲಿ ಸಿಕ್ಕಿಲ್ಲ ಅಂದ್ರೆ ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಸರ್ಕಾರದ್ದು ನಾವು ಕೊಡ್ತೀವಿ ಅಂತ ಹೇಳಿದರು, ಏನು ಕೇಂದ್ರ ಸರ್ಕಾರ ಕೊಡಲ್ಲ ಅಂತ ಹೇಳ್ತಾ ಇರ್ತಾರಂತೆ, ಅದಕ್ಕೆ ಈಗ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಇಲ್ಲ ಮೇಡಮ್, ದುಡ್ಡು ಕೊಟ್ಟರೆ ಅವ್ರ ಹೆಸರಲ್ಲಿ ಯಾರು ಕುಡಿಯೋಕೆ ಹೋಗ ಕುಡಿತಾರೆ ಅಂದರೆ ಅವ್ರ ಕೈಲಿ ಕೊಡ್ತಾರೆ. ಯಾರು ರೇಷನ್ ಕಾರ್ಡ್ ಹೆಸರಲ್ಲಿದೆ ಅವ್ರಿಗೆ ಹೋಗ್ತದೆ, ಅಕೌಂಟ್ಗೆ ಹೋಗ್ತದೆ, ಅವ್ರು ಅಕ್ಕಿ ತಗೊಳ್ತಾರೆ ಬೇರೆ ಅಕ್ಕಿನ. ಯಾರು ಎಲ್ಲರೂ ಕುಡಿಯೋಕ್ಕೆ ಎಲ್ಲರೂ ಕುಡಿಯೋಕ್ಕೆ ಹೋಗಲ್ಲ. ರೇಷನ್ ಕಾರ್ಡ್ ಇರೋರೆಲ್ಲ ಎಣ್ಣೆ ಹೊಡಿತಾರೆ ಅಂತ ಏನು ಹೇಳಂಗಿಲ್ಲ. ಯಾರೋ ಒಬ್ರು ಮಾಡ್ಬೋದು ಆ ಕೆಲಸ, ಎಲ್ಲರೂ ಮಾಡಲ್ಲ. ಏನ್ ಮೇಡಮ್, ಇದು 5 ಕೆಜಿ ಕೊಡ್ತಾ, ಅದೊಂದು ಒಬ್ಬನಿಗೆ ಒಂದು 70 ರೂಪಾಯಿ ಬಂದ್ರೆ 5 ಜನ 4 ಜನ ಇದ್ರೆ ಅದಕ್ಕೊಂದು 5-10 ಕೆಜಿ ಅಕ್ಕಿ ಬಂದೇ ಬರ್ತದಲ್ವಾ? ಅದು ಒಳ್ಳೇದು. ಇನ್ನು ಅಕ್ಕಿ ಕೊಡ್ಲಿಲ್ಲ ಅಂದ್ರೆ ಬೇಳೆ ಏನಾದ್ರೂ ದಿನಸಿ ಮನೆಗೆ ಎಣ್ಣೆ ಇವೆಲ್ಲ ಕೊಟ್ಟರು ಇನ್ನೂ ಒಳ್ಳೇದೆ. ಸರ್ಕಾರಕ್ಕೆ ಪ್ಲಸ್ ಮೈನಸ್ ಅಂತ ಏನು ಹೇಳೋಕ್ಕಾಗಲ್ಲ. ಅದು ಸರ್ಕಾರ ಕೊಡ್ತದೆ, ಸರ್ಕಾರ ಯಾವ ರೀತಿಲಿ ಕೊಡ್ತದೆ ಗೊತ್ತಿಲ್ಲ, ಕೊಡ್ತಾ ಇದೆ. ಇದು ಕೊಡೋದು ಒಳ್ಳೇದು. ಮಾಡ್ತಾರೆ, ನಿಧಾನಕ್ಕೆ ಮಾಡ್ತಾರೆ. ಈಗ ಈ ಸರ್ಕಾರ ಹೇಳಿರೋದೇ ಸ್ವಲ್ಪ ಸ್ವಲ್ಪ ಕಷ್ಟದ ಕೆಲಸದ್ದೇನೆ, ಅದನ್ನ ಸ್ವಲ್ಪ ಸ್ವಲ್ಪ ಮಾಡ್ತಾರೆ. ಅದು ಸ್ವಲ್ಪ ಸ್ವಲ್ಪ ಜನ ಸಮಾಧಾನ ಆಗಿದ್ರೆ ಒಳ್ಳೇದು. ದೇಶದಲ್ಲಿ ಬದಲಾವಣೆ ಅಂತ ಏನಲ್ಲ, ಕರ್ನಾಟಕದಲ್ಲಿ ಏನು ಬದಲಾವಣೆ ಆಗಿಲ್ಲ. ದೇಶದಲ್ಲಿ ಮೋದಿ ಒಬ್ಬನೇ, BJP ಪಕ್ಷದಲ್ಲಿ ಒಬ್ಬನೇ ಒಳ್ಳೆಯವರು, ಒಳ್ಳೆ ಮೋದಿ ಉದ್ಧಾರ ಆಗಲ್ಲ. BJP ಸರ್ಕಾರದಲ್ಲಿ ಇರೋರೆಲ್ಲ ಒಳ್ಳೆಯವರಾದ್ರೇ ಸರ್ಕಾರ ಇದಾಗೋದು. ಮೋದಿ ಒಳ್ಳೆಯವನೇ, ಮೋದಿ ದೇಶಕ್ಕೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ಗೊತ್ತಿದೆ, ಆದರೂ ಮೋದಿ ಒಬ್ಬರೇ ಮಾಡೋಕ್ಕಾಗಲ್ಲ ಅದನ್ನು. ಅದು ಜನ ಯಾವ ಥರ ಹೇಳ್ತಾರೆ ಆ ಥರ ಮೇಡಮ್. ನಾವು ಒಬ್ಬ ಪ್ರಧಾನಿ ಆಗು ಅಂತ ಹೇಳೋಕ್ಕಾಗಲ್ಲ, ಜನ ಯಾವ ಥರ ಆರಿಸ್ ಕಳಿಸ್ತಾರೆ ಅವ್ರು ಆಗ್ಬೋದು. ಅದು ಒಳ್ಳೆಯದು. ನಮಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಇರೋದಿಲ್ಲ, ಎಲ್ಲರಿಗೂ ಒಂದೇ ಕಾನೂನು ಮಾಡಿದ್ರೆ ಇನ್ನೂ ಒಳ್ಳೇದೇ ಬರ್ತದೆ ಮೇಡಮ್. ಓಕೆ, ವಿಚಾರ ಆಗಿರೋ 10 ಕೆಜಿ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ BJP ಅವ್ರು ಕೊಡ್ತಿಲ್ಲ, ಕೇಂದ್ರದಿಂದ ಕೊಡ್ತಿಲ್ಲ, ನಾವು ಹಂಗಾಗಿ 5 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಅದು ಇಲ್ಲ, ದುಡ್ಡು ಹಾಕ್ತೀನಿ ಅಂತ ಹೇಳ್ತಾವ್ರೆ. ಅದು ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಆಗುತ್ತೋ ಗೊತ್ತಾಯ್ತಿಲ್ಲ. ಒಟ್ನಾಗ ಅದು ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲ ಹಾಳಾಗಿ ಹೋಯ್ತೈತೆ ಕರ್ನಾಟಕ. ನಮಗೆ ಅಕ್ಕಿನೇ ಬೆಸ್ಟ್ ಮೇಡಮ್. ಹೌದು, ನಾವು ಇವತ್ತು ರೇಷನ್ ಅಕ್ಕಿನೇ ತಿನ್ಕೊಂಡಿರೋದು, ನಮ್ಗೆ ಅಕ್ಕಿನೇ ಬೆಸ್ಟು. ನಮಗೆ ದುಡ್ಡೆಲ್ಲ ಬೇಡ, ದುಡ್ಡು ಬರೋದು ಇಲ್ಲ. ಅದು ನೋಡೋಣ ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ಸರ್ಕಾರಕ್ಕೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಈ ತರದ್ದು? ಇದು ಇದೆಲ್ಲ ಮೈನಸ್ ಮೇಡಮ್. ಇವ್ರಿಗೆ ನೆಕ್ಸ್ಟ್ ಹೇಳಕ್ಕಾಗಲ್ಲ ಕಾಂಗ್ರೆಸ್ ಬರುತ್ತೆ ಅನ್ನೋದು. ಇನ್ನು ಹೇಳ್ತಾ ಇದಾರಲ್ಲ ಜನ, ಅರ್ಜಿ ಹಾಕ್ತಾ ಇದ್ದಾರೆ ಅಕ್ಕಿ ಬದಲು ಬೇರೆ ಜೋಳ ರಾಗಿ ಏನಾದ್ರೂ ಕೊಡ್ಲಿ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದೇ ಏನೋ ಕೊಟ್ರೆ ಒಳ್ಳೇದು, ಅಕ್ಕಿ ಸಿಗ್ಲಿಲ್ವಾ ಅದ್ರ ಬಗ್ಗೆ ರಾಗಿ ಕೊಡ್ಲಿ, ಗೋಧಿ ಕೊಡ್ಲಿ, ಏನಾದ್ರೂ ಒಂದು ಕೊಡ್ಲಿ, ಅದ್ ಬಿಟ್ಬಿಟ್ಟು ದುಡ್ಡೆಲ್ಲ ಬೇಡ. ಗೋಧಿ ಬಂದು 9 ವರ್ಷ ಆಯ್ತು, ಭಾರತ ಡೆವಲಪ್ ಆಗಿದೆಯಾ? ಹಾ, ಡೆವಲಪ್ ಆಗಿದೆ. ಮುಂದಿನ ಪ್ರಧಾನಿ ಕೂಡ ಮೋದಿ ಆಗ್ಬೇಕು ಅಂತ ಹೇಳಿ ಅವ್ರು ಆಯ್ತಾರೆ. ಮೋದಿಯನ್ನು ಬಿಟ್ಟರೆ ಆ ಕೆಪಾಸಿಟಿ ಯಾರಿಗೆ ಇದೆ? ಯಾರಿಗೂ ಇಲ್ಲ ಬಿಡಿ, ಯಾಕೆಂದ್ರೆ ನಾವು ಅವರು ಮುಖ್ಯಮಂತ್ರಿ ಆಗಿದೆ ಅಂತ ನೋಡಿದೀವಿ. ನಾವು ಗುಜರಾತ್ಗೆಲ್ಲ ಹೋಗಿ ನೋಡಿದಲ್ಲ, ಮುಂಚೆ ಅವ್ರು ಮುಖ್ಯಮಂತ್ರಿ ಆಗಿದೆ, ಅಲ್ಲಿ ಡೆವಲಪ್ ಮಾಡಿದ್ರು. ಅದನ್ನ ನೋಡಿ ನಾವು ಸಹ ಅವಾಗ ಹೇಳಿದ್ವು, ನಾವು ಮುಂದೆ ನಾವು BJP ಪ್ರಧಾನಿ ಮಾಡೋಣ ಮೋದಿಯವ್ರನ್ನ ಅಂತ ಹೇಳ್ಬಿಟ್ಟು. ಹಂಗೆ ಅವರೇ ಆದರು, ಆಗಿ ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅಂದರೆ ಕೆಲವರಿಗೆ ಅದು ಅರ್ಥ ಆಗಲ್ಲ, ಅದು ಏನೇನೋ ಇದಾಗುತ್ತೆ ಅಷ್ಟೇ. ಏನು ಅವರಿಂದ ನಿರೀಕ್ಷಿಸ್ತೀರಿ, ಬದಲಾವಣೆ ಬೇಕು? ಬದಲಾವಣೆ ಅಂದರೆ ಈಗ ಅದೇ ಸ್ವಲ್ಪ ಬೆಲೆ ಕಮ್ಮಿ ಮಾಡಬೇಕು, ಅದೊಂದು ಅಷ್ಟೇ. ಈಗ ಈಗ ಸರ್ಕಾರಗಳು ಎಲ್ಲ ಆಫರ್ ಬಿಡುತ್ತಲ್ಲ, ಅದು ಜನಗಳಿಗೆ ಸಿಗಬೇಕು.
ಯಾಕಂದ್ರೆ ಅದು ಆಫರ್ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಯಾವುದೋ ಜನಗಳಿಗೆ ಸಿಗ್ತಾ ಇಲ್ಲ. ಹಂಗಾಗಿ ಜನಗಳಿಗೆ ಬೇಜಾರು, ಯಾವ ಗೌರ್ಮೆಂಟ್ ಏನೇ ಆಫರ್ ಕೊಟ್ಟರು ಅದು ಜನಗಳಿಗೆ ಸಿಗ್ತಿಲ್ಲ, ಅದನ್ನು ಸಿಗಬೇಕು. ಎಲ್ಲ ಧರ್ಮಕ್ಕೂ ಒಂದೇ ಇರಬೇಕು, ಈಕ್ವಲ್ ಇರಬೇಕು, ಎಲ್ಲರೂ ಒಂದೇ ಅಲ್ವಾ, ಎಲ್ಲರೂ ಓಟ್ ಹಾಕಿರ್ತಾರೆ ಈಕ್ವಲ್ ಆಗೇನೆ ಎಲ್ಲರಿಗೂ ಮಾಡಬೇಕು. ಸಮಾನತೆ ಒಳ್ಳೇದು ಮೇಡಮ್, ಸಮಾನತೆ ಬೇಕು ಎಲ್ಲರಿಗೂ. ಒಂದು ಅದೇ ಶಕ್ತಿ ಅಂತ ಮಾಡಿದರೆ ಅದು ನೋಡೋಣ, ಅದು ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ. ಚಂದ್ರಿಗೆ ಯೂಸ್ ಆಗ್ತಿದೆ, ಅದೇ ಹೆಂಗಸರುಗಳು ಹೋಗ್ತಾ ಇದಾರೆ ಎಲ್ಲ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಹೋಯ್ತಾವ್ರೆ ಅಷ್ಟೇ. ಅದು ಬಿಟ್ಟರೆ ಈ ಕಾಲೇಜ್ ಹೆಣ್ಮಕ್ಳಿಗೆ ಸ್ವಲ್ಪ ತೊಂದರೆ ಆಯ್ತಾ ಇದೆ, ಸ್ಟೂಡೆಂಟ್ಗಳಿಗೆ ಅದನ್ನು ಸ್ವಲ್ಪ ಇದು ನೋಡ್ಕೊಬೇಕು ಅವ್ರು ಅಷ್ಟೇ. ಇದನ್ನೆಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಟ್ಯಾಕ್ಸ್ ರೇಟ್ ಎಲ್ಲ ಜಾಸ್ತಿ ಮಾಡಿ ಮತ್ತೆ ನಮ್ಮ ತಲೆ ಮೇಲೆ ಅಳಿತಾರೆ. ಹೌದು ಹೌದು ಹೌದು, ಅದಂತ ಖಂಡಿತ ಎಲ್ಲ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ, ಮತ್ತೆ ಇನ್ನೂ ಆಗ್ತಾ ಇದೆ. ಇದನ್ನು ಬಿಟ್ಟು ಬೇರೆ ಏನು ಮಾಡ್ಬೋದಿತ್ತು ಸರ್ಕಾರಕ್ಕೆ? ಏನಿಲ್ಲ ಮೇಡಮ್, ಅದೇ ರೈತರ ಕಡೆ ಸ್ವಲ್ಪ ಗಮನ ಕೊಡಬೇಕಾಯ್ತು, ಕೊಡಲಿಲ್ಲ. ನೋಡೋಣ ಏನು ಮಾಡ್ತಾರೆ, ಇನ್ನೂ ಇದೆ, ಇನ್ನೂ ಇವಾಗ ಸ್ಟಾರ್ಟಿಂಗ್ ಆಗಿದೆ, ಇನ್ನೂ ಏನೇನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಚಂದ್ರಶೇಖರ್ ಮೇಡಮ್, ಅಕ್ಕಿ ಅವರು ಸಿದ್ದರಾಮಯ್ಯರು ಏನೋ ಒಂದು ಒಳ್ಳೆಯದಲ್ಲಿ ಬಡವ್ರ ಬಗ್ಗೆ ಅಂತ ಹೇಳಿದ್ರು, ಅವ್ರು ಕೇಂದ್ರದಲ್ಲಿ ಹೋಗಿ ಅಕ್ಕಿ ಕೇಳಿದ್ರು, ಅವರು ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. ಈಗ ಈ ಬಿ ಜೆ ಪಿಯವರು ಕೊಡಿ ಕೊಡಿ ಅಂತ ಹಿಂಸೆ ಮಾಡ್ತಾಯಿದ್ದಾರೆ. ಅವರು ಅಕ್ಕಿ ಸ್ಟಾಕ್ ಮಾಡ್ಕೊಳ್ಳೋಗಂಟ ಈ ದುಡ್ಡಾರು ಹಾಕೋದು ಅಕೌಂಟ್ಗೆ ಅಂತ ಬಿ ಜೆ ಪಿಯರು ಹೇಳಿದ್ರು, ಅದಕ್ಕೆ ದುಡ್ಡಾರು ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದಾರೆ. ಇವ್ರು ಬಿ ಜೆ ಪಿಯರು ಹೇಳಿದ್ದು ಅಕ್ಕಿ ಬದಲು ದುಡ್ಡು ಹಾಕಿದ್ರು, ಅದು ದುಡ್ಡು ಆಗ್ತದಾರೆ ಈಗ ಅಕೌಂಟ್ಗೆ, ಅದು ಉಪಯೋಗ ಯಾವ ಥರ ಆಗುತ್ತೆ ಅದು ನೋಡಬೇಕು. ಈಗ ಆಲ್ಮೋಸ್ಟ್ ಅಕ್ಕಿನೇ ಬೇಕು, ಅದ್ರ ಏನು ಮಾಡೋದು, ಸಿಗ್ತಾ ಇಲ್ವಲ್ಲ, ಸಿಗಕ್ಕೆ ಅಟ್ಲೀಸ್ಟ್ ಜನ ಇದು ಎಷ್ಟಾಗುತ್ತೆ ಅಷ್ಟಾದ್ರು ತೊಗೊಂಡು ತಿನ್ಬೋದಲ್ವಾ ದುಡ್ಡು ಹಾಕಿದ್ರೆ. ಅಯ್ಯೋ ಮೇಡಮ್ ಅರೆ, ಕುಡಿಯೋ ಸರ್ಕಾರನೇ ಆದೇಶ ಮಾಡಿರೋದು, ಕುಡಿದೇವರ ಸರ್ಕಾರನೇ ನಡೆಯಲ್ಲ, ನಿಮಗೆ ಗೊತ್ತು. ಸರ್ಕಾರಕ್ಕೆ ಆದಾಯ ಮೂಲ ಯಾವ್ದು ಹೇಳಿ? ಎಣ್ಣೆನೆ. ಅದೇ ಕುಡಿಯೋರು ಕುಡಿತಾರೆ, ಕುಡಿದವ್ರು ಇರ್ತಾರೆ, ಎಲ್ಲ ಕುಡ್ಕೊಂಡೆ ಇದ್ರೆ ಮತ್ತೆ ಜನ ಓಡಾಡ್ತಲೇ ಇದ್ದಾರೆ, ಕಾರು ಎಲ್ಲ ಬೈಕ್ ಓಡಿಸ್ಲೇ, ಕುಡ್ಕ ಕುಡ್ಕೊಂಡು ಮನೆ ಕಳೆದಾಗಿದ್ರೆ ಇವೆಲ್ಲ ಓಡೋರು ರಸ್ತೆಗೆ ಬರ್ತಿರ್ಲಿಲ್ಲ ಅಲ್ವಾ? ನೀವೇ ಯೋಚನೆ ಮಾಡಿ, ಅದು ನಡೀತಾ ಇರಬೇಕು, ಇದು ನಡೀತಾ ಇರಬೇಕು, ಚಕ್ರ ತಿರುತ್ತಾ ಇರಬೇಕು, ಜೀವನ ಚಕ್ರ ತಿರುತ್ತಾ ಇರಬೇಕು, ಅದ್ರಲ್ಲಿ ನಡ್ಕೊ ಹೋಯ್ತಾ ಇರಬೇಕು. ರಾಗಿ ಸಿರಿಧಾನ್ಯಗಳು ಅವು ಇವು ಕೊಟ್ಟರೆ ಒಳ್ಳೇದು, ಏನು ಅವರು ಘೋಷಣೆ ಮಾಡಿದ್ರು ಅದಕ್ಕೆ ಅದು ಮೊದಲು ಬಿ ಜೆ ಪಿಯರು ಏನಂದ್ರು ಘೋಷಣೆ ಮಾಡಿರೋದು ಕೊಡಿ ಅಂದರು, ಅವ್ರು ಘೋಷಣೆ ಮಾಡಿರೋ ಥರ ಕೊಡ್ತೀವಿ ಅಂತಂದ್ರೆ ಆಗಲೇ ಸಿದ್ದರಾಮಯ್ಯವರು 5 ವರ್ಷ ಸರ್ಕಾರ ರಚನೆ ಮಾಡಿ 10 ಕೆಜಿ ಅಕ್ಕಿ ಕೊಟ್ಟಿರಲಿಲ್ವಾ? ಆಗ ಕೇಂದ್ರದ 5 ಕೆಜಿ ಇವ್ರದ 5 ಕೆಜಿ ಅಂತ ಹೇಳಿದ್ರು, ಆಗ್ಲೂ ಈ 10 ಕೆಜಿ ಅಂತಂದಿರು, ಅದು ಅವ್ರು ಬೇರೆ ಇವ್ರು ಬೇರೆ ಅಂತ ಹೇಳಿದ್ರು, ಒಟ್ನಲ್ಲಿ 10 ಕೆಜಿ ಅಂತ ಹೇಳಿದ್ರು. ಈಗ ಅವ್ರದ್ದು ನಮ್ಮದು 5 ಕೆಜಿ ಇದು ಅದು 10 ಕೆಜಿ ಅಂತಂದರೆ ಒಟ್ನಲ್ಲಿ 10 ಕೆಜಿ ಅಂತ ಭರವಸೆ ಕೊಟ್ಟಿದ್ರು. ಒಟ್ನ ಈಗ 5 ಕೆಜಿ ಸರ್ಕಾರ ಕೇಂದ್ರದ ಕೊಡ್ತಾವ್ರೆ, 5 ಕೆಜಿ ಇವ್ರದ್ದು, ಆ ಒಟ್ನಲ್ಲಿ 5 ಕೆಜಿ ಸಿಗ್ತಾ ಐತೆ, ಇನ್ನು 5 ಕೆಜಿ ಸಿಗ್ತಾ ಇಲ್ಲ, ಅದಕ್ಕೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಸ್ ಒಂದು ಇದಾಗೈತೆ, ಅದು ಪರವಾಗಿಲ್ಲ, ಅದು ಜನ ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ. ಸ್ತ್ರೀಶಕ್ತಿ ಇರೋದ ನಿಧಾನಕ್ಕೆ ಬಸ್ಸಲ್ಲಿ ಹೋಗಿ ಟ್ರಾವೆಲ್ಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗಬೇಕು. ಬಸ್ಸು ಬರ್ತಾ ಇರ್ತೇವೆ, ಹೋಯ್ತಾ ಇರ್ತೇವೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೈ ಕಾಲು ಏಟು ಮಾಡ್ಕೊಳ್ಳೋದು, ಇದು ಮಾಡೋದು, ಗಲಾಟೆ ಮಾಡ್ಕೊಳ್ಳೋದೆಲ್ಲ ಕಮ್ಮಿ ಮಾಡಬೇಕು. ಎಲ್ಲೂ ಹೋಗಲ್ಲ, ಇನ್ನೂ ಇರುತ್ತೆ, ಇನ್ನೂ 5 ವರ್ಷ ಗಂಟೆ ಇರುತ್ತೆ ಗ್ಯಾರಂಟಿಗಳು, ಎಲ್ಲೂ ಹಾಳಾಗಲ್ಲ, ನಿಧಾನಕ್ಕೆ ಉಪಯೋಗಿಸ್ಕೋಬೇಕು. ಒಂದೊಂದಾಗ ಭರವಸೆಗಳು ಈಡೇರಿಸ್ತಾರೆ, ಭರವಸೆ ಇದ್ದೇ ಇದೆ. ಸಿದ್ದರಾಮಯ್ಯವ್ರ ಮಾತು ತಪ್ಪಿಲ್ಲ, ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ, ಕಾಯ್ಬೇಕು, ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಮೋದಿಯವರು ಮೇಡಮ್ ಅವರೇ ಬಂದು ಮಾಡಿದ್ರು, ಅವ್ರದ್ದು ದೊಡ್ಡ ದೊಡ್ಡ ಇದೆಲ್ಲ ಮಾಡ್ಕೊತಾ ಇದಾರೆ. ಬಡವ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿಲ್ಲ, ಅವರು ಗ್ಯಾಸ್ ರೈಟು, ಪೆಟ್ರೋಲು, ಡೀಸೆಲ್ ರೈಟ್ ಎಲ್ಲ ಗಗನ ಅದು. ಅದ್ರ ಮೇಲೆ ಸ್ವಲ್ಪ ನಮಗೆ ಬಿ ಜೆ ಪಿ ಮೇಲೆ ಸ್ವಲ್ಪ ಬೇಸರ, ಇನ್ನೇನು ಮೋದಿ ಮೇಲೆ ಏನಿಲ್ಲ, ದಿನನಿತ್ಯ ಬಳಕೆಗಳು ಸ್ವಲ್ಪ ಕಮ್ಮಿ ಮಾಡಲಿಲ್ಲ. ನಿಮಗೆ ಗೊತ್ತು ಕೊರೋನಾ ಟೈಮಲ್ಲಿ ಬೆಳೆಕಾಳು ಎಣ್ಣೆ ರೈಟ್ ಎಲ್ಲ ಎಷ್ಟಿತ್ತು ಅಂತ ನಿಮಗೆ ಗೊತ್ತು, ಕಮ್ಮಿನೂ ಆಗಲಿಲ್ಲ. ಅದ್ರ ಮೇಲಿಂದ ಇದು ಆಯ್ತು ಅಷ್ಟೇ. ಅವ್ರು ಮಾಡಬೇಕು ಮೇಡಮ್, ಹಳ್ಳಿಗಳಿಗೆ ರಸ್ತೆ ಮೇನು, ರಸ್ತೆಗಳೇ ಜೀವನಾಡಿಗಳು ಹಳ್ಳಿಗಳಿಗೆ. ಹಳ್ಳಿ ಕಡೆ ಯಾವ ಇದು ಅಭಿವೃದ್ಧಿ ಆಗಿಲ್ಲ, ಮೇನು ಸಿಟಿ ನೋಡೋದಲ್ಲ, ಹಳ್ಳಿಗಳು ನೋಡಬೇಕು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಆಮೇಲೆ ಗ್ರಾಮ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿಗಳೆಲ್ಲ ಅಭಿವೃದ್ಧಿ ಆಗಬೇಕು. ಆಗ ಮೋದಿಯವ್ರಿಗೆ ಒಂದು ಇದಿರುತ್ತೆ. ಅವರು ಬೆಂಗಳೂರು ಟು ಮೈಸೂರು ಹಿಂಗೆ ಸಿಟಿಗಳೇ ನೋಡೋಕೆ ಹೋದ್ರೆ ಹಳ್ಳಿಗಳು, ಹಳ್ಳಿ ಜನ
ಅಲ್ವಾ. ಹಳ್ಳಿ ಮಸ್ತ್ ಭಾರತ ದೇಶ ಅಂದ್ರೆ ಹಳ್ಳಿಗಳಿಂದ ಕೂಡಿದ ನಾಡು ದೇಶ ಅಂತ ಅನ್ನೋದು. ಹಳ್ಳಿ ಉದಾರ ಆದ್ರೆ ದೇಶ ಉದಾರ ಆಗುತ್ತೆ. ವಾ ವಾ ಆಯ್ತೆ, ಇಲ್ಲ ಅಂತಲ್ಲ, ಆದ್ರೂ ಹಳ್ಳಿ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಹಳ್ಳಿ ಕಡೆ ಮೊದಲು ರಸ್ತೆಗಳು, ಆಮೇಲೆ ಮನೆ ನಿರಾಶ್ರಿತರು ಮನೆಗಳು ಕೊಡಬೇಕು, ಮೇನ್ ಅದೇ. ಆಮೇಲೆ ಅವ್ರಿಗೆ ರಾಗಿ ಭತ್ತ ಬೆಳೀತಾರಲ್ಲ, ಅದಕ್ಕೆ ಬೆಂಬಲ ಬೆಲೆ ಸಿಗಬೇಕು. ಅವ್ರು ಬೆಳೆಯೋದು ಇವತ್ತಿಂದ ರೈಟ್ಗಳು ಎಷ್ಟಾಗಿದೆ ಅಂತ ನಿಮಗೆ ಗೊತ್ತು. ಒಂದು ಗಂಟೆ ಟಾಗುಟ್ ಹೊಡೆಸಿದ್ರೆ 1,200-1,500 ಕೊಡಬೇಕು ಉಪ್ಪನ್ನು ರೈಟು. ಎಲ್ಲ ರಾಸಾಯನಿಕ ಗೊಬ್ಬರಗಳ ರೈಟ್ಗಳೆಲ್ಲ ಜಾಸ್ತಿ ಆಗಿದೆ. ಅದು ಬೆಲೆಗಳು ಮಾತ್ರ ಭತ್ತ ಒಂದ್ಸತಿ ಬೆಳೆ ಮಾಡಬೇಕು ಅಂದರೆ ಭತ್ತಕ್ಕೆ ಒಂದು ಬರೀ 10 ಕ್ವಿಂಟೆ ಜಮೀನು ಮಾಡಿದ್ರು ಇಲ್ಲ ಅಂದ್ರು 5,000-6,000 ರೂಪಾಯಿ ಇದಾಗುತ್ತೆ. ಅದೇ ಭತ್ತ ಬೆಳೆದು ತೆಗ್ದು ಅದು ಮಾರಕ್ಕೆ ಹೋದ್ರೆ 5,000-6,000 ರೂಪಾಯಿ ಸಿಗೋದೆ. ಅದು ನಮಗೆ ಈಗ ಒಂದೊಂದು ಇದ್ರಲ್ಲಿ ಒಂದೊಂದು ಇದಿರುತ್ತೆ ಕಾನೂನು, ಯಾವ ಥರ ಏನು ಅಂತ ಗೊತ್ತಾಗಲ್ಲ. ಅದು ಯಾವ ಥರ ಮಾಡ್ತಾರೆ ಅದು ನೋಡ್ತವೆ. ಹೆಂಗೆ ಆಗುತ್ತೆ ಮೇಡಮ್ ರೀ, ಎಲ್ಲರೂ ಸಮಾನತೆ ಇರೋಕ್ಕಾಗುತ್ತಾ? ಇವತ್ತು ದೊಡ್ಡವರು ಉಳ್ಳವರು ಉಳ್ಳವರೇ, ಉಳ್ಳದವರು ಇಲ್ಲದವರೇ, ನಮಗೆ ಯಾರು ಇರ್ತಾರೆ ಅವರು ಉಳ್ಳವರೆ, ಇಲ್ಲದೆ ಇರೋರು ಅವ್ರ ಪಡ್ಗೆ ಅವ್ರು ಕೂಲಿ ಮಾಡೋನು ಕೂಲಿ ಮಾಡೋನೇಯ. ರಾಜಕೀಯದಲ್ಲಿ ಓಡಾಡೋ ರಾಜಕೀಯದಲ್ಲಿ ಓಡಾಡ, ಹಂಗೆ ಅವ್ರವ್ರ ಇದು ಪ್ರತಿಷ್ಠೆ ಹಿಂಗೆ ಇರುತ್ತೆ ಹಾಗೆ. ಓಕೆ, ಥ್ಯಾಂಕ್ಸ್. ನಾಗೇಶ್ ಪಿ.